पुत्तूर धर्मपीठ ज्ञानदासोह दीक्षा गद्दुगे मूरु दशकगळ हिंदे केवल 30 विद्यार्थिगळोंदिगे नेट्ट शिक्षण सेवा ससि इंदु जगद्गुरु श्री शिवरात्रीश्वर महाविद्यापीठवेंब बृहत् वृक्षवागि बेळेदु निंतिदे। ई वृक्षद शाखेगळु नूरारु आश्रय पडेदवर संख्ये सहस्र सहस्र। इदु मैसूरिनल्लिरुव गुरुकुल मठमान्यगळिगे नेमकगोंड वटुगळिगे इल्लि शास्त्रीय शिक्षण। आधुनिक सौलभ्यगळ व्यवस्थित वसति शाले मक्कळ प्रतिभेगे शिस्तिन संस्कार स्वतः श्रीगळिंदले मेलविचारणे। ನನ್ನರು 12 ಮಕ್ಕಳು ಹೊನ್ನೆಯ ಮರದ ನೆರಳಾಗಿ ಆಡುವಾಗ ಸನ್ಯಾಸಿ ಜಪವ ಮರತಾನೋ ಎನ್ನುತ್ತದೆ ನಮ್ಮ ಜನಪದ। ಆ ಜನಪದ ನುಡಿಯ ಜೀವಂತ ಚಿತ್ರ ಜೆಎಸ್ಎಸ್ ಬಾಲಜಗತ್ತು। ಮೈಸೂರು ನಗರ ಜೆಎಸ್ಎಸ್ ಮಹಾವಿದ್ಯಾಪೀಠದ ಕೇಂದ್ರ। ಇಲ್ಲಿ ಶಿಶು ವಿಹಾರಗಳಿಂದ ಹಿಡಿದು ಕಲೆ ವಿಜ್ಞಾನ ವಾಣಿಜ್ಯ ವಿಷಯಗಳ ಮಹಾವಿದ್ಯಾಲಯಗಳವರೆಗೆ 16 ಶಾಲಾ ಕಾಲೇಜುಗಳ ಒಂದು ದೊಡ್ಡ ಸಮುದಾಯವೇ ಇದೆ। ಕಾಲೇಜು ವಿದ್ಯಾರ್ಥಿಗಳಿಗೆ ಸುಸಜ್ಜಿತ ಪ್ರಯೋಗಾಲಯ ಅಧ್ಯಯನ ಮೌಲ್ಯದ ಬೃಹತ್ ಗ್ರಂಥಭಂಡಾರ ಎಲ್ಲ ಕಡೆಯೂ ಅಚ್ಚುಕಟ್ಟಾದ ವ್ಯವಸ್ಥೆ ಅಭಿಮಾನ ಪಟ್ಟುಕೊಳ್ಳುವಂತಹ ಸಂಘಟನೆ। ವಿದ್ಯಾಪೀಠದ ಆಶ್ರಯದಲ್ಲಿ ಅಂಧರ ಶಾಲೆಯ ಸೇವೆ। ಕಾನೂನು ಶಿಕ್ಷಣ ಕಾಲೇಜು ಮೈಸೂರಿನಲ್ಲಿರುವ ಔಷಧ ಶಾಸ್ತ್ರ ಶಿಕ್ಷಣ ಕಾಲೇಜಿನಲ್ಲಿ ಡಿಪ್ಲೊಮಾ ಮತ್ತು ಪದವಿ ತರಗತಿಗಳ ಸೌಲಭ್ಯ। ಶ್ರೇಷ್ಠ ಶಿಕ್ಷಣ ಮಟ್ಟದ ರಕ್ಷಣೆಗೆ ಎಲ್ಲ ಎಚ್ಚರವಹಿಸಲಾಗಿದೆ। ಈ ಕಾಲೇಜಿನಲ್ಲಿ ಅತ್ಯಾಧುನಿಕ ಪ್ರಯೋಗಾಲಯದ ಸೌಲಭ್ಯವಿದೆ। ಫಾರ್ಮಸಿ ಕಾಲೇಜಿನ ವಿದ್ಯಾರ್ಥಿ ನಿಲಯ ಜೆಎಸ್ಎಸ್ ಮಹಾವಿದ್ಯಾಪೀಠದ ಸೇವಾ ಹಸ್ತ ಕನ್ನಡ ನಾಡಿನ ಗಡಿ ದಾಟಿ ನೆರೆಯ ತಮಿಳುನಾಡಿನಲ್ಲೂ ನೆರಳು ನೀಡಿದೆ। ದಕ್ಷಿಣ ಭಾರತದ ಪ್ರಸಿದ್ಧ ಗಿರಿಧಾಮ ಉದಕಮಂಡಲದಲ್ಲಿ ಪೀಠದ ಫಾರ್ಮಸಿ ಕಾಲೇಜು ಜೆಎಸ್ಎಸ್ ಮಹಾವಿದ್ಯಾಪೀಠದ ಪ್ರತಿಯೊಂದು ಸಂಸ್ಥೆಯಲ್ಲೂ ಯುವಜನಾಂಗದ ಶಿಸ್ತಿನ ಜೀವನಕ್ಕೆ ಸೂಕ್ತ ಗಮನ। ಜೆಎಸ್ಎಸ್ ವಿದ್ಯಾ ಸಂಸ್ಥೆಗಳ ವಿಶೇಷವೆಂದರೆ ಜನಸಾಮಾನ್ಯರ ಮಕ್ಕಳಿಗೆ ನೀಡಿರುವ ಆಶ್ರಯ। ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಆಸಕ್ತಿಗೆ ಅನುಗುಣವಾಗಿ ವಿವಿಧ ಕ್ರೀಡೆಗಳಿಗೆ ಅವಕಾಶ। ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ ಜೆಎಸ್ಎಸ್ ದೈಹಿಕ ಶಿಕ್ಷಣ ಕಾಲೇಜು ಅಲ್ಲಿನ ವಾರ್ಷಿಕ ಕ್ರೀಡಾ ಮಹೋತ್ಸವದ ಕಾರ್ಯಕ್ರಮವೊಂದರಲ್ಲಿ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರು ಜೆಎಸ್ಎಸ್ ವಿದ್ಯಾ ಸಂಸ್ಥೆಗಳ ಜೀವನಾಡಿಯಾಗಿರುವ ಪೂಜ್ಯ ಶ್ರೀಗಳ ಕಾರ್ಯಶೀಲತೆ ಯುವಜನಾಂಗಕ್ಕೊಂದು ಸ್ಫೂರ್ತಿ। ಮೈಸೂರಿನ ಸರಸ್ವತಿಪುರಂನಲ್ಲಿರುವ ಜೆಎಸ್ಎಸ್ ಮಹಿಳಾ ಮಹಾವಿದ್ಯಾಲಯ ಗ್ರಾಮೀಣ ಪ್ರದೇಶದ ಅಂಗನವಾಡಿಗಳಲ್ಲಿ
ಕೆಲಸ ಮಾಡುವ ಮಹಿಳಾ ಕಾರ್ಯಕರ್ತರಿಗಾಗಿ ಜೆಎಸ್ಎಸ್ ಸಮಾಜ ಸೇವಾ ತರಬೇತಿ ಕೇಂದ್ರ ಶರಣರು ಸಾರಿದ ಸ್ತ್ರೀ ಸಮಾನತೆಯ ತತ್ವಕ್ಕನುಗುಣವಾಗಿ ಮಹಿಳೆಯರ ಕ್ಷೇಮಾಭ್ಯುದಯಕ್ಕೆ ಜೆಎಸ್ಎಸ್ ಮಹಾವಿದ್ಯಾಪೀಠ ವಿಶೇಷ ಗಮನ ನೀಡಿದೆ ಸರಸ್ವತಿಪುರಂನಲ್ಲಿ ಉದ್ಯೋಗ ನಿರತ ಮಹಿಳೆಯರಿಗಾಗಿ ವಸತಿ ನಿಲಯ ಕುಶಲ ಕಲೆಗಳಲ್ಲಿ ತರಬೇತಿ ಸೌಲಭ್ಯ ಚಾಮುಂಡಿ ಬೆಟ್ಟದ ಹಾದಿಯಲ್ಲಿ ಮತ್ತೊಂದು ಶಿಕ್ಷಣ ಸಂಸ್ಥೆ ಜೆಎಸ್ಎಸ್ ಉಪಾಧ್ಯಾಯರ ತರಬೇತಿ ಕೇಂದ್ರ ಉಪಾಧ್ಯಾಯರಲ್ಲಿ ಸ್ವಯಂ ಸೇವೆ ಮತ್ತು ಕಾಯಕ ಮನೋಭಾವನೆಯನ್ನು ಬೆಳೆಸಲು ಸೂಕ್ತ ವಾತಾವರಣ ಬೆಂಗಳೂರಿನಲ್ಲಿರುವ ಜೆಎಸ್ಎಸ್ ಕಿರಿಯ ಮಹಾವಿದ್ಯಾಲಯ ಅಧ್ಯಾಪಕರೊಂದಿಗೆ ಜಗದ್ಗುರುಳವರ ಸಮಾಲೋಚನೆ ಮಕ್ಕಳ ಪೂರ್ವಭಿವೃದ್ಧಿ ಮತ್ತು ಪೋಷಕ ಬೋಧಕ ಸಂಬಂಧದ ಬಗ್ಗೆ ಶ್ರೀಗಳವರಿಂದ ಮಾರ್ಗದರ್ಶನ ಗ್ರಾಮಾಂತರ ಶಿಕ್ಷಣ ಪ್ರಸಾರ ಸೇವೆಯಲ್ಲಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಮಹಾವಿದ್ಯಾಪೀಠಕ್ಕೆ ಅಭಿಮಾನದ ಸ್ಥಾನ ನಂಜನಗೂಡಿನಲ್ಲಿರುವ ಮಹಾವಿದ್ಯಾಲಯ ಚಾಮರಾಜನಗರದಲ್ಲಿ ಮಹಾವಿದ್ಯಾಲಯ ವಿದ್ಯಾರ್ಥಿ ನಿಲಯ ಜೆಎಸ್ಎಸ್ ಮಹಾವಿದ್ಯಾಪೀಠದ ನಾನಾ ಶಿಕ್ಷಣ ಸಂಸ್ಥೆಗಳಲ್ಲಿ ಒಟ್ಟು 1300 ಕ್ಕೂ ಹೆಚ್ಚು ಜನ ಬೋಧಕ ಬೋಧಕೇತರ ಸಿಬ್ಬಂದಿ ಇದೆ 18000 ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ಗ್ರಾಮಾಂತರ ಜನರ ದೃಷ್ಟಿಯಲ್ಲಿ ಜೆಎಸ್ಎಸ್ ಶಾಲಾ ಕಾಲೇಜುಗಳು ತಮ್ಮ ಮಕ್ಕಳ ಭವಿಷ್ಯದ ಭರವಸೆಯ ಬೆಳಕು ಕಾಮಗೆರೆ ಪ್ರೌಢಶಾಲೆ ರಾಮಾಪುರ ಪ್ರೌಢಶಾಲೆ ಯುವಜನರಲ್ಲಿ ಉದ್ಯೋಗ ತಾಂತ್ರಿಕ ಸಾಮರ್ಥ್ಯ ಬೆಳೆಸುವ ಆಶಯದಿಂದ ಚಾಮರಾಜನಗರ ತಾಳವಾಡಿಗಳಲ್ಲಿ ಜೆಎಸ್ಎಸ್ ಮಹಾವಿದ್ಯಾಪೀಠವು ಕೈಗಾರಿಕಾ ತರಬೇತಿ ಸಂಸ್ಥೆಗಳನ್ನು ತೆರೆದಿದೆ ತಮಿಳುನಾಡಿನ ತಾಳವಾಡಿಯಲ್ಲಿರುವ ಅಂತಹ ಒಂದು ಕೈಗಾರಿಕಾ ತರಬೇತಿ ಸಂಸ್ಥೆ ಸುತ್ತೂರು ಧರ್ಮಪೀಠದ ಆಶ್ರಯದಲ್ಲಿ ಇಂದು ಅನೇಕ ಸಂಘ ಸಂಸ್ಥೆಗಳಿವೆ ಹಿರಿಯ ವಿದ್ಯಾರ್ಥಿಗಳ ಸಂಘ ಪೀಠದ ಎಲ್ಲ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಜೀವನಾಡಿ ಪ್ರಸಾದ ಪುತ್ತೂರು ಧರ್ಮಪೀಠದ ನಿಯತಕಾಲಿಕ ಸಾಹಿತ್ಯ ಸಂಚಿಕೆ ನಾಡಿನಾದ್ಯಂತ ಹಂಚಿಕೆ ಪುತ್ತೂರು ಧರ್ಮಪೀಠದ ಆಶ್ರಯದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಸೇವೆ ಬಳಕೆದಾರರ ಅನುಕೂಲಕ್ಕೆ ಸಹಕಾರ ಸಂಘವೂ ಇದೆ ಶ್ರೀ ಜಯಚಾಮರಾಜೇಂದ್ರ ಇಂಜಿನಿಯರಿಂಗ್ ಕಾಲೇಜಿನ ಸ್ಥಾಪನೆ ಜೆಎಸ್ಎಸ್ ಮಹಾವಿದ್ಯಾಪೀಠದ ಮಹತ್ ಸಾಧನೆ ಈ ಕಾಲೇಜು ರಾಷ್ಟ್ರದ ಪ್ರಮುಖ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿದೆ ಇಲ್ಲಿ ದೇಶ ವಿದೇಶದ 2000 ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದಾರೆ ಪ್ರತಿಭಾವಂತ ಅಧ್ಯಾಪಕರು ಮತ್ತು ಆಸಕ್ತ ವಿದ್ಯಾರ್ಥಿಗಳ ಈ ಮಹಾವಿದ್ಯಾಲಯ ತನ್ನದೇ ಆದ ಹೆಸರನ್ನು ಗಳಿಸಿದೆ ಬಹುತೇಕ ಎಲ್ಲ ಪ್ರಮುಖ ತಾಂತ್ರಿಕ ವಿಷಯಗಳಲ್ಲೂ ಶಿಕ್ಷಣಾವಕಾಶವಿರುವ ಈ ಸಂಸ್ಥೆ ಅತ್ಯಾಧುನಿಕ ಪ್ರಯೋಗಾಲಯ ಮತ್ತು ಪ್ರಾತ್ಯಕ್ಷಿಕ ಸಾಧನ ಸಲಕರಣೆಗಳಿಂದ ಸಜ್ಜುಗೊಂಡಿದೆ ಸ್ನಾತಕೋತ್ತರ ಪದವಿ ಶಿಕ್ಷಣಕ್ಕೂ ಈ ಸಂಸ್ಥೆ ಅಂಗೀಕೃತವಾಗಿದೆ ಇಂಜಿನಿಯರಿಂಗ್ ಕಾಲೇಜಿನ ಪ್ರಸಾದ ನಿಲಯ ಇಲ್ಲಿ ಕಲಿಯುವ ಟಾಂಜೇನಿಯಾ ಜಾಂಬಿಯಾ ದೇಶದ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗಾಗಿ ಅಲ್ಲಿನ ಸರ್ಕಾರದ ಕೊಡುಗೆ ಈ ವಸತಿ ವಿಭಾಗ ಶ್ರೀ ಜಯಚಾಮರಾಜೇಂದ್ರ ಇಂಜಿನಿಯರಿಂಗ್ ಕಾಲೇಜಿನ ಆವರಣದಲ್ಲೇ ಇರುವ ಮಹಿಳೆಯರ ಪಾಲಿಟೆಕ್ನಿಕ್ ಸಂಸ್ಥೆ
ಕರ್ನಾಟಕದ ಪ್ರಸಿದ್ಧ ಚೋಳ ಗಂಗಾ ಪಲ್ಲವ ಹೊಯ್ಸಳ ವಿಜಯನಗರ ಮತ್ತು ಮೈಸೂರು ರಾಜಮನೆತನಗಳ ಭಕ್ತಿ ಕೈಂಕರ್ಯ ಪಡೆದ ಪರಂಪರೆಯ ಸುತ್ತೂರು ಧರ್ಮಪೀಠ ಇಂದು ನೂರಾರು ಸಾಮಾಜಿಕ ಶೈಕ್ಷಣಿಕ ಸಂಸ್ಥೆಗಳಿಗೆ ಆಶ್ರಯವಾಗಿರುವ ಮಹಾಪೀಠ ಸುತ್ತೂರು ಧರ್ಮಪೀಠದ ಆಶ್ರಯದಲ್ಲಿರುವ ಇಪ್ಪತ್ತೆಂಟಕ್ಕೂ ಹೆಚ್ಚು ವಿದ್ಯಾರ್ಥಿ ನಿಲಯಗಳಲ್ಲಿ ನೂರಾರು ಅಂಗವಿಕಲರು ಸೇರಿದಂತೆ ಆರು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉಚಿತ ಊಟ ವಸತಿಯ ಸೌಲಭ್ಯ ಪಡೆದಿದ್ದಾರೆ ಸುತ್ತೂರು ಮಠ ದೀನ ದಲಿತರ ನೆಮ್ಮದಿಯ ನೆರಳು ಜ್ಞಾನ ಅನ್ನ ದಾಸೋಹದ ಮಹಾಮನೆ ಲೋಕಸೇವೆಯ ವಿಶ್ವವಿದ್ಯಾಲಯ ಇದು ಸುತ್ತೂರು ಕನ್ನಡ ನಾಡಿನ ಒಂದು ಸಣ್ಣ ಹಳ್ಳಿ ಆದರೆ ಇದರ ಇತಿಹಾಸದ ಪುಟಗಳನ್ನು ತೆರೆದಾಗ ಸಾತ್ವಿಕ ಬದುಕಿನ ಸೌಮ್ಯ ಕಿರಣಗಳೇ ನಮಗೆ ಗೋಚರವಾಗುತ್ತವೆ ಸುತ್ತೂರು ಪವಿತ್ರ ಪರಂಪರೆಯ ಒಂದು ಪುಣ್ಯಕ್ಷೇತ್ರ ಒಂದು ಸಾವಿರ ವರ್ಷಗಳಿಗೂ ಹಿಂದಿನ ಮಾತು ಸುತ್ತೂರನ್ನು ಧರ್ಮಪೀಠದ ದಿವ್ಯ ನೆಲೆಯನ್ನಾಗಿಸಿದ ಶಿವಯೋಗಿಯ ಪ್ರಥಮ ದರ್ಶನವಾದುದು ಈ ರೇಣುಕಗಿರಿಯಲ್ಲಿ ಈ ಪುಣ್ಯಧಾಮದ ಗವಿಯೊಂದರಲ್ಲಿ ಶಿವಯೋಗಿಯೊಬ್ಬರು ಪೂಜಾನುಷ್ಠಾನದಲ್ಲಿದ್ದರು ಆ ಶಿವಯೋಗಿಗೆ ಶ್ರೀ ಗುರು ರೇಣುಕರು ಮಹಾಶಿವರಾತ್ರಿ ಎಂದು ದರ್ಶನ ನೀಡಿ ಶಿವರಾತ್ರೀಶ್ವರ ಎಂದು ನಾಮಕರಣ ಮಾಡಿ ಆಶೀರ್ವದಿಸಿದರು ಗುರುಸಂಕಲ್ಪ ಮತ್ತು ಚೋಳರಾಜನ ಬಿನ್ನಹದಂತೆ ನಂಜನಗೂಡಿನ ಹತ್ತಿರ ಕಪಿಲಾ ನದಿಯ ದಂಡೆಯಲ್ಲಿರುವ ಸುತ್ತೂರಿಗೆ ಆಗಮಿಸಿ ಪ್ರತಿಷ್ಠಾಪಿಸಿದ ಧರ್ಮಪೀಠವೇ ಶ್ರೀ ಸುತ್ತೂರು ವೀರಸಿಂಹಾಸನ ಇದು ಶಿವರಾತ್ರೀಶ್ವರರು ತಪಸ್ಸು ಮಾಡಿದ ದಿವ್ಯ ತಾಣ ಶಾಸನಗಳ ಪ್ರಕಾರ ಸುತ್ತೂರು ಜಗದ್ಗುರು ಈಶಾನೇಶ್ವರ ಒಡೆಯರ ಪ್ರೇರಣೆಯಂತೆ ಪೀಠದ ಪರಮಭಕ್ತ ಇತಿಹಾಸ ಪ್ರಸಿದ್ಧ ಚೋಳರಾಜನಾದ ರಾಜೇಂದ್ರ ಚೋಳನು ಸುತ್ತೂರು ಮಠದ ಆವರಣದಲ್ಲಿ ಸೋಮೇಶ್ವರ ದೇವಾಲಯವನ್ನು ಕಟ್ಟಿಸಿದ ಇಲ್ಲಿರುವ ಮೂಲಸ್ಥಾನೇಶ್ವರ ಸೋಮಲಿಂಗೇಶ್ವರ ಶಂಕರ ನಾರಾಯಣ ವೀರಭದ್ರೇಶ್ವರ ಪಾರ್ವತಿ ಸಪ್ತಮಾತೃಕೆಯರ ಮೂರ್ತಿಗಳು ಮಹಾಮಹಂತ ಶ್ರೀ ಮಹದೇಶ್ವರರ ಗದ್ದುಗೆ ಕೆಲವು ಕಾಲ ಸುತ್ತೂರು ಮಠದಲ್ಲಿದ್ದ ಶ್ರೀ ಮಹದೇಶ್ವರರಿಗೆ ಕಾಯಕವು ಅನುಷ್ಠಾನದ ಅಂಗವಾಗಿತ್ತು ಅವರು ಆಗ ಬೀಸುತ್ತಿದ್ದ ರಾಗಿ ಕಲ್ಲು ಇಂದಿಗೂ ಮಠದ ಆವರಣದಲ್ಲಿ ಪೂಜೆಗೊಳ್ಳುತ್ತಿದೆ ಶ್ರೀಮಠದ ಮೂಲಸೂತ್ರವಾದ ಕಾಯಕದ ಘನತೆಯ ಸಂಕೇತ ಈ ಬೀಸುವ ಕಲ್ಲು ತಮ್ಮ ಆರಾಧ್ಯ ದೈವ ಮಹದೇಶ್ವರರನ್ನು ಕುರಿತು ಕಂಸಾಳೆಯವರು ಹಾಡಿ ಕುಣಿಯುವುದು ಆ ಭಾಗದಲ್ಲಿ ಕಾಣುವ ಸಾಮಾನ್ಯ ದೃಶ್ಯ ಮಹಾಶರಣ ಮಹದೇಶ್ವರರು ಸುತ್ತೂರು ಮಠದಿಂದ ಮುಂದೆ ಹೋಗಿ ನೆಲೆಸಿದ ಮಹದೇಶ್ವರ ಬೆಟ್ಟ ಈಗ ದಕ್ಷಿಣ ಭಾರತದ ಪ್ರಸಿದ್ಧ ಯಾತ್ರಾಕ್ಷೇತ್ರ Thank you.
ಧರ್ಮಪೀಠದ 20ನೇ ಜಗದ್ಗುರುಗಳ ಕಾಲದಲ್ಲಿ ಆರಂಭವಾದ ಮುಡುಕುತೊರೆ ಜಾತ್ರೆಗೆ ಎತ್ತಿನ ಗಾಡಿಯಲ್ಲಿ ಹೋಗುತ್ತಿದ್ದ ಕಾಲದಲ್ಲಿ ಮಾರ್ಗಮಧ್ಯೆ ಭಕ್ತಾದಿಗಳಿಗೆ ಸುತ್ತೂರು ಮಠದ ವತಿಯಿಂದ ದಾಸೋಹ ನಡೆಯುತ್ತಿದ್ದ ಕಾವೇರಿ ಕಪಿಲೆಯರ ಸಂಗಮ ಕ್ಷೇತ್ರ ಸುತ್ತೂರು ಧರ್ಮಪೀಠವನ್ನು ಇದುವರೆಗೆ 23 ಜಗದ್ಗುರುಗಳು ಅಲಂಕರಿಸಿದ್ದಾರೆ ಇದು ಲೌಕಿಕ ಪಾರಮಾರ್ಥಗಳೆರಡನ್ನೂ ಸಮನ್ವಯಗೊಳಿಸಿದ ಭವ್ಯ ಪರಂಪರೆಯ ದಿವ್ಯ ಪೀಠ ವೀರಸಿಂಹಾಸನ ಪರಮ ಪ್ರಖ್ಯಾತಿ ಪಡೆದುದು ಲಿಂಗೈಕ್ಯ ಶಿವಯೋಗಿ ಶಿವರಾತ್ರೀಶ್ವರ ಮಹಾಸ್ವಾಮಿಗಳವರ ಕಾಲದಲ್ಲಿ ಪರಮ ತಪಸ್ವಿಗಳು ಉಜ್ವಲ ತೇಜೋಮೂರ್ತಿಗಳು ಆದ ಶ್ರೀ ಶಿವರಾತ್ರೀಶ್ವರ ಮಹಾಸ್ವಾಮಿಗಳು 40 ವರ್ಷಗಳ ಕಾಲ ಸುತ್ತೂರು ಪೀಠದ ಜಗದ್ಗುರುಗಳಾಗಿದ್ದರು ದೇವಾಲಯಗಳ ನವೀಕರಣ ಪೀಠಕ್ಕೆ ಸಂಬಂಧಿಸಿದ ಶಾಸನ ಶಿಲೆಗಳ ಸಂಗ್ರಹಣ ಅವರು ಮಾಡಿದ ಮಹತ್ತರ ಸೇವೆ ಅವರ ಕಾಲದಲ್ಲಿ ಪೀಠಕ್ಕೆ ಸೇರಿದ ವಿಸ್ತಾರ ಭೂಮಿಯಲ್ಲಿ ಕೃಷಿ ಅಭಿವೃದ್ಧಿಯಾಯಿತು ಪೀಠದ ಆದಾಯ ಸಮಾಜ ಸೇವೆಗೆ ಮೀಸಲಾಯಿತು ಜಗದ್ಗುರು ಶಿವರಾತ್ರೀಶ್ವರರು ಪ್ರಣವ ಪಂಚಾಕ್ಷರಿ ಮಂತ್ರ ಮಹಾಲೇಖನದ ಪರಮ ತಪಸ್ವಿಗಳು ಅವರು ಬರೆದಿಟ್ಟಿರುವ ಮಂತ್ರಗಳ ಸಂಖ್ಯೆ 6 ಕೋಟಿ ಈ ಮಂತ್ರ ಗ್ರಂಥಗಳು ಭಕ್ತ ರಕ್ಷೆಯ ಅಕ್ಷಯ ನಿಧಿ ವಿಸ್ತಾರಗೊಂಡ ಶ್ರೀಪೀಠದ ಕಾರ್ಯನಿರ್ವಹಣೆಗೆ ಸಹಾಯ ಹಸ್ತವಾಗಿ 1928 ರಲ್ಲಿ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು ಪಟ್ಟಾಧಿಕಾರ ಸ್ವೀಕರಿಸಿದರು ಶ್ರೀ ಶಿವರಾತ್ರೀಶ್ವರರ ದಿವ್ಯ ರಕ್ಷೆ ಮತ್ತು ಪಂಚಗವಿ ಮಠದ ಪೂಜ್ಯ ಗೌರಿಶಂಕರ ಸ್ವಾಮಿಗಳ ಆಶೀರ್ವಾದ ಪಡೆದಿರುವ ಪುಣ್ಯಚೇತನ ಶ್ರೀ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳು ಇವರ ಕಾಲದಲ್ಲಿ ಮಠದ ಅನೇಕ ಶಾಖೆಗಳು ಕ್ರಿಯಾತ್ಮಕಗೊಂಡಿವೆ ಜಗದ್ಗುರು ಶ್ರೀ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳವರು ಕೈಗೊಂಡಿರುವ ಸಮಾಜ ಸೇವೆಯ ಸಂಕಲ್ಪ ದೀಕ್ಷೆ ನಿಜಕ್ಕೂ ಅನನ್ಯವಾದುದು ಅವರ ಸಮರ್ಥ ಕಾರ್ಯನಿರ್ವಹಣೆಯ ಫಲವಾಗಿ ಸುತ್ತೂರು ಧರ್ಮಪೀಠದ ಸೇವಾ ಹಸ್ತ ಒಂದೇ ಸಮನೆ ವಿಸ್ತಾರಗೊಳ್ಳುತ್ತಿದೆ ಜನಜೀವನಕ್ಕೆ ಧರ್ಮದ ಸಂಸ್ಕಾರವಿರಬೇಕು ಎನ್ನುವುದು ಶ್ರೀ ಸನ್ನಿಧಿಯವರ ಆಶಯ ಅವರು ಇಟ್ಟುಕೊಂಡಿರುವ ಜನಸಂಪರ್ಕವಂತೂ ಮಠಮಾನ್ಯಗಳಿಗೆ ಒಪ್ಪುವ ಸಂಪ್ರದಾಯ ಶಾಲಾ ಮಕ್ಕಳ ಸಮಸ್ಯೆಗಳಿಗೆ ಅನುಕಂಪದ ಪರಿಹಾರ ಸಾಧಕ ಸಮುದಾಯದೊಂದಿಗೆ ಆತ್ಮೀಯ ಸಮಾಲೋಚನೆ ಇದು ಜಗದ್ಗುರುಗಳ ನಿತ್ಯ ಚಿಂತನೆ ಮುಪ್ಪುರದ ಮಧ್ಯದ ಮಾಣಿಕ್ಯದ ಕಂಬವ ಮುಳುಗಲೆಚ್ಚು ಮಾಯೆಯ ಬಲುಹ ಗೆಲಿದ ಶರಣನಿ ಪೀಠದ ಜಗದ್ಗುರುಗಳಲ್ಲಿ ಒಬ್ಬರಾದ ಶ್ರೀ ಘನಲಿಂಗಿ ದೇವರ ವಚನಗಳು ಶ್ರೀ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳ ಅಮೂಲ್ಯ ಸಂಪಾದನೆ ಧರ್ಮ ಮತ್ತು ಸಾಹಿತ್ಯ ಪ್ರಚಾರದ ದೊಡ್ಡ ದಾಸೋಹವೇ ಶ್ರೀಪೀಠದಿಂದ ನಡೆಯುತ್ತಿದೆ ಸಾವಿರ ವರ್ಷಗಳ ಸಾತ್ವಿಕ ಪರಂಪರೆಯನ್ನು ಪಡೆದ ಸುತ್ತೂರಿಯ ಈಗಿನ ಹೆಬ್ಬಾಗಿಲು ಮೈಸೂರು ನಗರ ಇದಕ್ಕೆ ಕಾರಣ ಮೈಸೂರು ಅರಮನೆಯೊಂದಿಗೆ ಬೆಳೆದ ಪೀಠದ ಸಂಪರ್ಕ ಮೈಸೂರು ನಗರದಲ್ಲಿ ಪ್ರತಿ ವರ್ಷ ನಡೆಯುವ ಶಿವರಾತ್ರೀಶ್ವರ ಜಯಂತ್ಯುತ್ಸವ ಧರ್ಮ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಒಂದು ಸಡಗರದ ಹಬ್ಬ ಮೈಸೂರು
ಜಯಂತಿಯ ಮೊದಲ ಕಾರ್ಯಕ್ರಮ ಷಟ್ಸ್ಥಲ ಧ್ವಜಸ್ತಂಭಕ್ಕೆ ಪೂಜೆ. ಧ್ವಜಾರೋಹಣವೇ ಜಯಂತಿಯ ಉದ್ಘಾಟನೆ. ನಾಡಿನ ನಾನಾ ಭಾಗದ ಸಾಮಾಜಿಕ ಸೇವಾಕರ್ತರು, ಪ್ರಸಿದ್ಧ ಸಾಹಿತಿಗಳು, ಕಲಾವಿದರು, ರಾಜಕಾರಣಿಗಳು ಮೊದಲಾಗಿ ವಿವಿಧ ಕ್ಷೇತ್ರದ ಪ್ರಮುಖರು ಈ ಜಯಂತಿಯಲ್ಲಿ ಪಾಲ್ಗೊಳ್ಳುತ್ತಾರೆ. ಆ ಸಂದರ್ಭದಲ್ಲಿ ಅನುಭಾವದ ದಾಸೋಹವೇ ನಡೆಯುತ್ತದೆ. ಶಿವರಾತ್ರೀಶ್ವರ ಜಯಂತಿ ವಾಸ್ತವವಾಗಿ ಸರ್ವಧರ್ಮ ಸಮನ್ವಯದ ಒಂದು ವಿಶಿಷ್ಟ ಸಮಾವೇಶ. ಸುತ್ತೂರು ಪೀಠದ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರರಿಗೆ ಭಕ್ತಿ ಸಮರ್ಪಣೆ. ಶಿವರಾತ್ರೀಶ್ವರ ಜಯಂತಿಯ ಕೊನೆಯ ದಿನ ಸುತ್ತೂರು ವೀರಸಿಂಹಾಸನದ ಜಗದ್ಗುರುಗಳಿಂದ ಸಿಂಹಾಸನಾರೋಹಣ, ಧರ್ಮಪೀಠದ ಘನತೆ ಗೌರವಗಳ ಸಂಕೇತ. ಭಕ್ತ ಸಮುದಾಯವು ಪೀಠಕ್ಕೆ ತಮ್ಮ ಭಕ್ತಿ ಗೌರವಗಳನ್ನು ಅರ್ಪಿಸುವ ವಿಶೇಷ ಸಂದರ್ಭ. ಜಯಂತಿಯ ಸಂದರ್ಭದಲ್ಲಿ ಪ್ರತಿಭಾನ್ವಿತ ಸಾಹಿತಿಗಳು, ಕಲಾವಿದರು ಮತ್ತು ಸಾಮಾಜಿಕ ಸೇವಾಕರ್ತರನ್ನು ಸನ್ಮಾನಿಸುವ ಸಂಪ್ರದಾಯವಿದೆ. ಕನ್ನಡದ ಜನಪ್ರಿಯ ಚಲನಚಿತ್ರ ನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಪೀಠದ ಮನ್ನಣೆ. ಅಭಿಮಾನಿಗಳು ಮರೆಯಲಾಗದ ಸುಂದರ ಕಾರ್ಯಕ್ರಮ. ಜಗದ್ಗುರುಗಳಿಂದ ಧರ್ಮ ಸಂದೇಶ. ಸುತ್ತೂರು ವೀರಸಿಂಹಾಸನದ ಮೂಲಸ್ಥಾನದಲ್ಲಿ ಶಿವರಾತ್ರೀಶ್ವರ ಜಾತ್ರಾ ಮಹೋತ್ಸವ. ಪೀಠದ ಆದಿ ಜಗದ್ಗುರು ಶಿವರಾತ್ರೀಶ್ವರರ ಮಂಗಲ ಗದ್ದುಗೆಯ ಪೂಜೆಯಿಂದಲೇ ಜಾತ್ರಾ ಮಹೋತ್ಸವದ ಆರಂಭ. ಸುತ್ತಮುತ್ತಣ ಗ್ರಾಮಾಂತರ ಜನಕ್ಕೆ ಅದೊಂದು ಸಂಭ್ರಮದ ಸಮಾರಂಭ. ಷಟ್ಸ್ಥಲ ಧ್ವಜಾರೋಹಣಕ್ಕೆ ಪೀಠದ ಎಲ್ಲ ಕಾರ್ಯಕ್ರಮಗಳಲ್ಲೂ ಅಗ್ರಸ್ಥಾನ. ಭಕ್ತರಿಂದ ಆದಿ ಜಗದ್ಗುರುಗಳ ಮೂರ್ತಿಗೆ ಸಂಭ್ರಮದ ಪೂಜೆ ಅಲಂಕಾರ, ಸೇವೆ ಆಚರಣೆ, ಶ್ರದ್ಧಾಭಕ್ತಿಯ ಸಮರ್ಪಣೆ. ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಭಕ್ತ ದಂಪತಿಗಳಿಂದ ನವರಂಗ ಪೂಜೆ. ಸುತ್ತೂರು ಪೀಠಕ್ಕೆ ಅಪಾರ ಭಕ್ತ ಸಮುದಾಯ. ಪೀಠವೂ ಅಷ್ಟೇ, ಭಕ್ತರ ಸೇವೆಯನ್ನೇ ತನ್ನ ದೀಕ್ಷೆಯಾಗಿ ಸ್ವೀಕರಿಸಿದೆ. ಶುದ್ಧ ಭಕ್ತಿ ಶ್ರದ್ಧೆಯ ಸೇವೆಗೆ ಉಜ್ವಲ ಉದಾಹರಣೆ ಸುತ್ತೂರು ಧರ್ಮಪೀಠ ಮತ್ತು ಭಕ್ತರ ಸಂಬಂಧ. ಜಾತ್ರಾ ಮಹೋತ್ಸವದಲ್ಲಿ ಅನೇಕ ಹರಗುರು ಚರಮೂರ್ತಿಗಳು ಸಮಾವೇಶಗೊಳ್ಳುತ್ತಾರೆ. ಶಿವರಾತ್ರೀಶ್ವರ ಜಾತ್ರೆ ಒಂದು ಸಾಂಸ್ಕೃತಿಕ ಮಹೋತ್ಸವ. ಸಾವಿರ ವರ್ಷಗಳ ಹಿಂದೆ ಆದಿ ಜಗದ್ಗುರು ಶಿವರಾತ್ರೀಶ್ವರರು ಮಾಡಿದ ಸಂಕಲ್ಪ ಈಗ ಸಿದ್ಧಿಯ ಗದ್ದುಗೆ ಏರಿದೆ. ಸುತ್ತೂರು ಧರ್ಮಪೀಠ ನಿಜಕ್ಕೂ ಜನಮನದ ಪೀಠ. ಜಾತ್ರೆಗೆ ಬಂದ ಜನಸ್ತೋಮಕ್ಕೆಲ್ಲ ದಾಸೋಹ ಸೇವೆ. ಶರಣ ಸಂಪ್ರದಾಯದಲ್ಲಿ ದಾಸೋಹ ಸೇವೆಗೆ ಪವಿತ್ರ ಸ್ಥಾನ. ಪುತ್ತೂರು
ಊರಿನಲ್ಲಿ ನಡೆಯುವ ಜಾತ್ರೆಯ ಸಂದರ್ಭದ ದಾಸೋಹ ನಿಜಕ್ಕೂ ಬೃಹತ್ ಪ್ರಮಾಣದ ವ್ಯವಸ್ಥೆ. ಭಕ್ತರಿಗೆ ನಿಷ್ಠೆಯ ನಿತ್ಯ ನೇಮ ತಿಳಿಸಿ ಅರಿವಿನ ಅಗ್ಗವಣಿ ಕೊಟ್ಟು ಮನಃಶುದ್ಧಿಯ ಮಂತ್ರ ಬೋಧಿಸಿ ಭಾವಶುದ್ಧಿಯ ಪುಷ್ಪ ನೀಡುವ ಮಹಾಮಣಿಹವನ್ನು ಹೊತ್ತಿರುವ ಧರ್ಮಪೀಠ ಸುತ್ತೂರು ವೀರಸಿಂಹಾಸನ. ಶ್ರೀಪೀಠವು ನಡೆಸುವ ಈ ಅನ್ನದಾಸೋಹ ಅನನ್ಯವಾದುದು. ಸಹಸ್ರ ಸಹಸ್ರ ಜನರಿಗೆ ಸಹಪಂಕ್ತಿಯ ಪ್ರಸಾದ ವ್ಯವಸ್ಥೆ. ಯಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಕುಸ್ತಿ ಪಂದ್ಯಗಳು ಒಂದು ವಿಶೇಷ ಆಕರ್ಷಣೆ. ಹಿಂದೆ ಅರಮನೆಯ ಆಶ್ರಯ ಪಡೆದಿದ್ದ ಕುಸ್ತಿ ಕ್ರೀಡೆಗೆ ಈಗ ಗುರುಮನೆಯ ಆಶ್ರಯ. ಪಂದ್ಯಗಳಲ್ಲಿ ಗೆದ್ದವರಿಗೆ ಬಹುಮಾನದ ಮನ್ನಣೆ. ಶಿವರಾತ್ರೀಶ್ವರ ಜಾತ್ರಾ ಮಹೋತ್ಸವ ಧಾರ್ಮಿಕ ಆಚರಣೆಯ ಜೊತೆಗೆ ಸಮುದಾಯ ಶಿಕ್ಷಣದ ಸಂದರ್ಭವೂ ಹೌದು. ಮೆರವಣಿಗೆಯಲ್ಲಿ ಜನಪದ ಹಾಡು ಕುಣಿತಗಳ ರಂಗು ರಂಗಿನ ಹಿಗ್ಗಿನ ಸುಗ್ಗಿಯನ್ನೇ ಕಾಣಬಹುದು. ಉತ್ಸವದ ಅಂಗವಾಗಿ ಶರಣರ ಜೀವನದ ಮಹತ್ವದ ಘಟನೆಗಳನ್ನು ತೋರಿಸುವ ಸ್ತಬ್ಧಚಿತ್ರಗಳ ಮೆರವಣಿಗೆ ನಡೆಯುತ್ತದೆ. ಜಾತ್ರೆಯ ಅವಧಿಯಲ್ಲಿ ಸುತ್ತೂರಿನ ಎಲ್ಲೆಡೆಯಲ್ಲಿಯೂ ಕಣ್ಮನ ತಣಿಸುವ ಸಂಭ್ರಮದ ದೃಶ್ಯಗಳು ತೆಪ್ಪೋತ್ಸವದ ಆಕರ್ಷಣೆ. ಜಾತ್ರೆಗೆ ಬಂದ ಜನರಿಗೆ ಮನರಂಜನೆ. ನಾಟಕದ ಮೂಲಕ ಪೀಠದ ಆದಿಜಗದ್ಗುರು ಶ್ರೀ ಶಿವರಾತ್ರೀಶ್ವರರ ಪುಣ್ಯಜೀವನದ ಪರಿಚಯ. ಮಠದ ಕಲಾವಿದರಿಂದಲೇ ನಾಟಕ ಪ್ರದರ್ಶನ. ಸುತ್ತೂರು ಜಗದ್ಗುರು ಶ್ರೀ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳವರು ತಮ್ಮ ಅಗಾಧ ಕಾರ್ಯಭಾರಗಳ ಮಧ್ಯೆ ಅನೇಕ ಸಭೆ ಸಮ್ಮೇಳನಗಳಲ್ಲಿ ಪಾಲ್ಗೊಂಡು ಆಶೀರ್ವಚನ ನೀಡುತ್ತಾರೆ. 1983 ಮೈಸೂರಿನಲ್ಲಿ ನಡೆದ ಅಖಿಲ ಭಾರತ ವೀರಶೈವ ಮಹಾಸಭೆಯ 20ನೇ ಅಧಿವೇಶನ ಪೂಜ್ಯ ಜಗದ್ಗುರುಗಳ ಸಂಘಟನಾ ಶಕ್ತಿಗೆ ಸಾಕ್ಷಿಯಾಗಿತ್ತು. ಜಗದ್ಗುರುಗಳ ದರ್ಶನಾಶೀರ್ವಾದಗಳನ್ನು ನೆರೆಯ ತಮಿಳುನಾಡಿನ ಭಕ್ತರು ಬಯಸುತ್ತಾರೆ. ತಮಿಳುನಾಡಿನ ಮಂಜಕೊಂಬೈ ಮಾನಿಹಾಡ ಎಂಬಲ್ಲಿ ನಡೆಯುವ ಶಕ್ತಿ ದೇವತೆಯ ಕೆಂಡೋತ್ಸವದಲ್ಲಿ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು. ನಿಸರ್ಗ ಸುಂದರವಾದ ಆ ಪವಿತ್ರ ತಾಣದಲ್ಲಿ ತಮಿಳುನಾಡಿನ ಲಕ್ಷಾಂತರ ಭಕ್ತರು ಸೇರುತ್ತಾರೆ. ಸುತ್ತೂರು ಧರ್ಮಪೀಠದ ಅನೇಕ ಭಕ್ತರು ತಮಿಳುನಾಡಿನಲ್ಲಿದ್ದಾರೆ. ಸುತ್ತೂರು ಮಠವನ್ನು ಜನಮನದ ಹತ್ತಿರಕ್ಕೆ ಒಯ್ದು ಮುಟ್ಟಿಸಿದ ಕ್ರಿಯಾಮೂರ್ತಿಗಳು ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು.